சந்தியாவு ಕುಮಾರಸ್ವಾಮಿಯವರು, ಕುಮಾರಸ್ವಾಮಿಯವರು ತಾವು ತಮ್ಮ ಸದಸ್ಯರಿಗನ್ನ ಧರಣಿಯಿಂದ ವಾಪಸ್ ಬರುವಾಗೆ ಕೇಳಿಕೊಂಡ್ರೆ ಉಳಿದ ಪ್ರಶ್ನೋತ್ತರ ಉಳಿದ ಕಲಾಪಗಳನ್ನ ಮುನ್ನಡೆಸಲಿಕ್ಕಾಗತ್ತೆ. ಹಾಗಾಗಿ ತಾವು ಏನು ಹೇಳೋದಕ್ಕೆ ಬಯಸ್ತಾ ಇದ್ದೀರಿ ಕೇಳೋಣ. ಕುಮಾರಸ್ವಾಮಿಯವರೇ, ಏ ಕುಮಾರಸ್ವಾಮಿಯವರೇ ಕೇಳ್ತಿದ್ದಾರೆ, ಏ ಕುಮಾರಸ್ವಾಮಿಯವರೇ ಹೇಳ್ತಿದ್ದಾರೆ ಕೇಳ್ರಿ. ಅಧ್ಯಕ್ಷರೇ, ನಾನು ತಾವೇನೀಗ ನಮಗೆ ಸಲಹೆ ಕೊಟ್ರಿ ಸುಗಮವಾಗಿ ನಡೆಯಬೇಕು ಸದನ ಅಂತಕ್ಕಂಥದ್ದು, ನಾವು ಎಂದೂ ಸಹ ಸದನವನ್ನು ಸುಗಮವಾಗಿ ನಡೆಸ್ತಕ್ಕಂಥದ್ದಕ್ಕೆ ನಾವು ಯಾವುದೇ ಸಂದರ್ಭದಲ್ಲೂ ಅಡ್ಡಿಪಡಿಸ್ತಕ್ಕಂಥದ್ದಕ್ಕೆ ನಾವು ಅವಕಾಶಗಳು ಕೊಟ್ಟಿಲ್ಲ. ಈ ಬಾರಿ ಸದನ ಸುಗಮವಾಗಿ ನಡೆಯತಕ್ಕಂಥದ್ರಲ್ಲಿ ಬಹುಶಃ ಸದಸ್ಯರುಗಳೆಲ್ಲ ನಾವೇನು ಸಹಕಾರ ಕೊಟ್ಟಿದ್ದೇವೆ. ನಿನ್ನೆ ದಿನ ನಾನು ಏನು ಪ್ರಸ್ತಾವನೆ ಇಟ್ಟಿದ್ದೇನೆ, ಇದು ರಾಜ್ಯದ ಬಡ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟೇ ಅಲ್ಲ, ಸಾರ್ವಜನಿಕ ಆಸ್ತಿಯನ್ನು ಒಂದು ವ್ಯಕ್ತಿಗೆ ಪರಭಾರೆ ಮಾಡ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಏನಿದೆ ಅತ್ಯಂತ ಒಂದು ಸರ್ಕಾರದ ಬೇಜವಾಬ್ದಾರಿ ತಂದ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು. ಇಲ್ಲಿ 40% ಬಗ್ಗೆ ಏನು ಸಿದ್ದರಾಮಯ್ಯ ಅವರು ಮಾತನಾಡ್ತಾರೆ, ಇದು 100% ವ್ಯವಹಾರ ನಡೆದಿರ್ತಕ್ಕಂಥ ವ್ಯವಹಾರ ಇದು. ಇದು ತನಿಖೆ ಆಗಲೇಬೇಕು ನಮ್ಮ ಒತ್ತಾಯ. ಇದು ನಿಮ್ಮ ಕೇಂದ್ರ ಸರ್ಕಾರದ CBIಯಿಂದಲೇ ಬೇಕಾದ್ರೆ ತನಿಖೆ ನಡೆಸಿ, CODಯಿಂದಲಾದರೂ ತನಿಖೆ ನಡೆಸಿ, ಸತ್ಯಾಂಶ ಇಲ್ಲಿ ಏನೇನು ನಡೆದಿದೆ ಕಳೆದ 25 ವರ್ಷದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಪಬ್ಲಿಕ್ ಟ್ರಸ್ಟ್ನ ಮೇಲೆ ಕೆಲವು ವ್ಯಕ್ತಿಗಳು ಯಾವ ಒಂದು ಕಬಳಿಕೆ ಮಾಡ್ತಕ್ಕಂಥದ್ದಕ್ಕೆ ನಿರಂತರವಾಗಿ ಪ್ರಯತ್ನ ಪಟ್ಟು ಅಂತಿಮವಾಗಿ ನಿನ್ನೆ ಎಲ್ಲ ಹೇಳಿದ್ರಲ್ಲ ನೀವು ಕುಮಾರಸ್ವಾಮಿ ಅವರು, ಇದು ತನಿಖೆ ವಿವರಣೆ ಎಲ್ಲ ನಿನ್ನೆ ಹೇಳಿದಿರಿ. ಅದಕ್ಕೋಸ್ಕರಲೇ ಅಧ್ಯಕ್ಷರೇ, ತನಿಖೆಗೆ ಸರ್ಕಾರ ಒಪ್ಪಿಲ್ಲ, ಅವ್ರು ಮಾಡೋದಿಲ್ಲ ಅಂತ ನಿನ್ನೆ ಹೇಳಿದಿರಲ್ಲ, ಇದರಿಂದ ನಾವು ಹಿಂದೆ ಸರಿಯತಕ್ಕಂತ ಪ್ರಶ್ನೆ ಇಲ್ಲ. ಈಗ ಅವ್ರು ಮಾಡೋದಿಲ್ಲ ಅಂತ ಹೇಳಾಗಿದೆ ನಿನ್ನೆ, ಈ ಮುಂದೆ ಏನು ಅಂತ ತನಿಖೆ ಆಗಲೇಬೇಕು ಅಂತಕ್ಕಂಥದ್ದು ನಮ್ಮ ಏನು ಒತ್ತಾಯ ಇದೆ. ಮಂತ್ರಿಗಳು, ಉನ್ನತ ಶಿಕ್ಷಣ ಮಂತ್ರಿಗಳು, ಸಾರ್ವಜನಿಕರ ವಿಶ್ವಾಸ ಮೂಡಿಸಲಿಕ್ಕೆ, ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲಿಕ್ಕೆ ಸರ್ಕಾರ ತನಿಖೆಗೆ ಆದೇಶ ಮಾಡಬೇಕು ಅಂತಕ್ಕಂಥದ್ದು.